ನಿಜವಾಗ್ಲೂ ರಾಜಕೀಯದಲ್ಲಿ ನನ್ನನ್ನ ಮುಂದೆ ತಂದು ನನಗೆ ರಾಜಕೀಯದಲ್ಲಿ ವಾಯ್ಸ್ ಅನ್ನು ಕೊಟ್ಟಂಥವ್ರು ಎಸ್ ಎಂ ಕೃಷ್ಣ ಅವರು. ಅವರು ನಾನು ಈ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಸ್ಪೀಕರ್ ಆಗಿದ್ದಾಗೂ ತುಂಬ ನನಗೆ ಎನ್ಕರೇಜ್ ಮಾಡಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ರು. ಮತ್ತು ನಾವು ಏನೇ ಹೇಳಿದರೂ ಕೂಡ ತುಂಬ ಗಂಭೀರವಾಗಿ ತೆಗೆದುಕೊಳ್ತಾಯಿದ್ರು. ಒಂದು ಸಾರಿ ಬಜೆಟ್ ಸೆಷನಲ್ಲಿ ಎಲ್ಲ ಮಿನಿಸ್ಟರ್ಸು ಊಟ ಹಾಕ್ತಾಯಿದ್ರು, ಕೆಲವು ಮಧ್ಯಾಹ್ನ ಬಂದ ಮಂತ್ರಿಗಳು ಶಾಸಕರು ನಿದ್ದೆ ಹೊಡಿತಿದ್ರು. ನಾವು ಕೃಷ್ಣ ಅವ್ರಿಗೆ ಒಂದು ಚೀಟಿ ಕಳಿಸಿದ್ವಿ, ಕೃಷ್ಣ ಸರ್ ನೀವು ಶಾಸಕರ ಹಿತರಕ್ಷಣೆ ಮಾಡೋದು ಸ್ಪೀಕರ್ ಅವರ ಧರ್ಮ, ಆದರೆ ಶಾಸನಸಭೆಯಲ್ಲಿ ನಿದ್ದೆ ಹೊಡೆಯೋರಿಗೆ ಏನಾದರೂ ಒಂದು ಮಾರ್ಗೋಪಾಯ ಮಾಡಬೇಕಲ್ಲ ಅಂತ ಹೇಳಿದಾಗ ಅವರು ನಮ್ಮನ್ನೆಲ್ಲ ನೋಡಿ ನಗಾಡಿ ಒಂದು ಮಾತು ಹೇಳಿದರು, ಒಂದು ಚೀಟಿ ಬರೆದು ಕಳಿಸಿದರು, ಮೋಟಮ್ಮನವರು ವೆರಿ ಸಾರಿ, ನಾನು ರಕ್ಷಣೆ ಮಾಡಬೇಕು ಶಾಸಕರ ಹಿತರಕ್ಷಣೆ ಮಾಡಬೇಕು, ಆದರೆ ಶಾಸನಸಭೆಯಲ್ಲಿ ನಿದ್ದೆ ಹೊಡೆಯರಿಗೆ ಹಾಸಿಗೆ ಒದಗಿಸ್ಲಿಕ್ಕೆ ಆಗ್ತಾ ಇಲ್ಲ ಅಸಹಾಯಕ ಅನ್ನೋ ಮಾತನ್ನು ಬರೆದು ಕಳಿಸಿದರು. ನಾವೆಲ್ಲ ತುಂಬ ಅದನ್ನು ನೋಡಿ ನಾನು ಇನ್ನೂ ಆ ಚೀಟಿ ಇಟ್ಟಿದ್ದೀನಿ ಅನ್ನಿಸ್ತದೆ. ಆ ಥರ ಒಂದು ರೀತಿ ನಮ್ಮ ಮಾತಿಗೆ ತುಂಬ ಇದು ಕೊಡ್ತಿದ್ರು, ಒತ್ತು ಕೊಡ್ತಾಯಿದ್ರು, ಮತ್ತು ಅದಕ್ಕೆ ರಿಪ್ಲೈ ಕೂಡ ಮಾಡ್ತಾಯಿದ್ರು. ಮತ್ತು ಕೃಷ್ಣ ಅವರು ನನಗೆ ಸ್ವಂತ ಸಹೋದರಿ, ನನ್ನ ಸಹೋದರಿ, ನಮ್ಮೂರಿನ ಸೊಸೆ ಅಂತ ಹೇಳಿ ಭಾಳ ಗೌರವಿಸ್ತಿದ್ರು. ನಾನು ವರ್ಕಿಂಗ್ ಕಮಿಟಿ ಮೆಂಬರ್ ಆದಾಗ ನನ್ನ ಸನ್ಮಾನ ಮಾಡಿದಾಗ ಅವರು ನನ್ನ ಬಗ್ಗೆ ಭಾಳ ಅಪ್ರಿಷಿಯೇಷನ್ ಹೇಳ್ತಾಯಿದ್ರು. ಮುಗ್ಧ ಹೆಣ್ಮಗಳು ರಾಜಕಾರಣದಲ್ಲಿ, ಮತ್ತು ಭಾಳ ಸಿನ್ಸಿಯರ್ ಇದ್ದಾರೆ, ಶುದ್ಧ ಹಸ್ತ ಅಂತ. ನಾನು ಮಾತಾಡಬೇಕಾರೆ, ಸರ್ ಹೌದು ನೀವು ಹೇಳಿದಿರಿ, ನಿಮ್ಮೆಲ್ಲ ಮಾತುಗಳನ್ನ ಒಪ್ಕೊಂಡ್ರು ಸರ್, ಇವಾಗ ನಾನು ಬರಿಗೈಲಿದ್ದೀನಿ, ನನಗೊಂದು ಕೂರ್ಲಿಕ್ಕೆ ಮನೆ ಕೂಡ ಬೆಂಗಳೂರಿನಲ್ಲಿ ಇಲ್ಲ, ಮಕ್ಕಳನ್ನ ಹಾಸ್ಟೆಲಲ್ಲಿ ಬಿಟ್ಟಿದ್ದೀನಿ ಅಂದಾಗ ಇಲ್ಲ ನೀವು ಮನೆ ಮಾಡಬೇಕು ಸರ್, ಮನೆ ಮಾಡಲಿಕ್ಕೆ ಕಷ್ಟ ಇದೆ ಸರ್, ನನಗೀಗ ಹಣದ ಕೊರತೆ ಇದೆಯಲ್ವಾ ಅಂದಾಗ ಇಲ್ಲ ಇಲ್ಲ ನೀವು ಮನೆ ಮಾಡಿ ನಾನು ಸಹಾಯ ಮಾಡ್ತೀನಿ ಅಂದರು. ನಾನು ಈಗ ಎಮ್ ಎಲ್ ಎ ಲೇಔಟ್ ಡಾಲರ್ಸ್ ಕಾಲೋನಿಯಲ್ಲಿ ಮನೆ ಮಾಡಿದ್ದೀನಿ ಅಂದರೆ ಅವ್ರ ಸಹಾಯನೇ ಹೆಚ್ಚು, ಅದಕ್ಕೆ ನಾನು ಕೃಷ್ಣಾಶ್ರಯ ಅಂತಲೇ ಆ ಮನೆಗೆ ಹೆಸರಿಟ್ಕೊಂಡಿದ್ದೀನಿ. ಅದಷ್ಟೇ ಮಾತ್ರ ಅಲ್ಲ, ಸ್ತ್ರೀಶಕ್ತಿ ಸಂಘಗಳನ್ನು ಮಾಡಲಿಕ್ಕೆ ಹೊಸ ಯೋಜನೆ ತಂದಾಗ ನಾವು ಚೆನ್ನಾಗಿ ಜಿಲ್ಲಾ ಮಟ್ಟ ತಾಲೂಕು ಮಟ್ಟಕ್ಕೆಲ್ಲ ಹೋಗಿ ಅವ್ರನ್ನ ಸಂಘಟನೆ ಮಾಡಿದಾಗ ತುಂಬ ಅಪ್ರಿಷಿಯೇಷನ್ ಕೊಟ್ಟರು. ನಾವು ಸ್ತ್ರೀಶಕ್ತಿ 3ನೇ ವರ್ಷದ ದೊಡ್ಡ ಒಂದು ಸಮಾವೇಶವನ್ನು ತುಮಕೂರಿನ ಹೆಬ್ಬೂರಲ್ಲಿ ಮಾಡಿದ್ವಿ. ಹೆಬ್ಬೂರಲ್ಲಿ ಮಾಡಿದಾಗ ಕೃಷ್ಣ ಅವರು ನಾವು ಸೋನಿಯಾ ಗಾಂಧಿ ಇನ್ವೈಟ್ ಮಾಡ್ತಿದ್ವಿ ಅಂದಾಗ ಎಷ್ಟು ಜನ ಸೇರಿಸ್ತೀಯಮ್ಮ ಅಂದರು. ನಾನು ಒಂದೂವರೆ ಲಕ್ಷ ಸೇರಿಸ್ತೀನಿ ತಂದೆ. ಆದರೆ ಅವತ್ತು ಸೇರಿದ ಹೆಣ್ಮಕ್ಕಳು 5 ಲಕ್ಷಕ್ಕೂ ಹೆಚ್ಚು ಜನ ಬಂದರು, ಎಲ್ಲ ಸುತ್ತಮುತ್ತ ಗ್ರಾಮದಿಂದ ಬಂದರು. ಕೃಷ್ಣ ಅವರು ನನ್ನ ಬೆನ್ನು ತಟ್ಟಿ ಶಾಬಾಸ್, ಇಷ್ಟು ಹೆಣ್ಮಕ್ಳನ್ನ ಒಗ್ಗೂಡಿಸಿದೆಯಲ್ಲಮ್ಮ ಅಂತ ಹೇಳಿ ಅವರು ತುಂಬ ಇದು ಮಾಡಿದ್ರು. ನಾವು ಆ ಹೆಣ್ಮಕ್ಳಿಗೆ ಒಂದು ಸ್ಲೋಗನ್ ಹೇಳ್ಕೊಟ್ಟಿದ್ವಿ, ಅವತ್ತು ಕೂಡ ಆ ಸ್ಲೋಗನ್ ಹೇಳಿಸಿದ್ವಿ, ನಾವು ಮುಂದೆ ಬರ್ತೇವೆ ಸ್ತ್ರೀಶಕ್ತಿಯಿಂದ ಮುಂದೆ ಬರ್ತೇವೆ, ಎಸ್ ಎಂ ಕೃಷ್ಣ ಅವರೇ ನಿಮ್ಮ ಹಿಂದೆ ಇರ್ತೇವೆ, ನಿಮಗೆ ಬೆಂಬಲ ಕೊಡ್ತೇವೆ ಅಂತ. ಆದರೆ 2004ನೇ ಇಸವಿಯಲ್ಲಿ ಆ ಹೆಣ್ಮಕ್ಳು ಎಷ್ಟು ಮಟ್ಟಿಗೆ ಬೆಂಬಲ ಕೊಟ್ಟರು ಇಲ್ವೋ, ಇವಾಗ ನಾವು ಅದನ್ನು ವಿಮರ್ಶೆ ಮಾಡಲಿಕ್ಕೆ ಹೋದರೆ ಹೆಣ್ಮಕ್ಳು ಅದರಲ್ಲಿ ಅನ್ಗ್ರೇಟ್ಫುಲ್ ಮಾಡಿದ್ರೇನೋ ಅಂತ ನನಗೆ ಅನ್ನಿಸ್ತದೆ. ಏನೇ ಇರಲಿ, ಅವರು ಮಿನಿಸ್ಟ್ರಿಲಿ ನಮ್ಗೆ 4 ಜನಕ್ಕೆ ಮಂತ್ರಿ ಸ್ಥಾನ ಕೊಟ್ಟಿದ್ದರು, ನನಗೆ ರಾಣಿ ಸತೀತು, ಸುಮಾ ವಸಂತು, ನಫೀಸಾ ಫಜಲು. ಈಗಿನ ಮಂತ್ರಿ ಮಂಡಲದಲ್ಲಿ ಎಷ್ಟು ಜನ ಹೆಣ್ಮಕ್ಳಿಗೆ ಅವಕಾಶ ಕೊಡ್ತಿದ್ದಾರೆ? ಹೆಣ್ಮಕ್ಳು ಸ್ವಾವಲಂಬಿತರಾಗಬೇಕು, ಸ್ವಾಭಿಮಾನಿಗಳು ಆಗಬೇಕು, ಯಾರಿಗೂ ಹಣಕಾಸಿಗೆ ಕೈ ಚಾಚಬಾರ್ದು ಅನ್ನೋದು ಅವ್ರ ಗುರಿಯಾಗಿತ್ತು. ಹಾಗಾಗಿ ಸ್ತ್ರೀಶಕ್ತಿ ಸಂಘಗಳನ್ನು ಮಾಡಿದರು. ನಮ್ಮೂರಲ್ಲಿ ಒಂದು ಘಟನೆ ಆಯಿತು. ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ನಮ್ಮ ಕುಂದೂರನ್ನೋ ಕಡೆ ಭಾಳ ಜನ ಅರಣ್ಯ ಒತ್ತುವರಿಯಲ್ಲಿ ಮನೆ ಕಟ್ಕೊಂಡಿದ್ದರು, ಅವ್ರು ಗೊತ್ತಿಲ್ಲದೆ. ಅವ್ರನ್ನೆಲ್ಲ ಎವಿಕ್ಷನ್ ಮಾಡಿದಾಗ 180 ಕುಟುಂಬ ಬೀದಿಗೆ ಬಂದರು. ಆವಾಗ ಕೃಷ್ಣ ಅವ್ರ ಹತ್ರ ನಾ ಹೇಳಿದೆ, ಸರ್ ಈ ರೀತಿ ಆಗಿದೆ ಸರ್, ಈಗ 2 ಅಕ್ಟೋಬರ್ ಗಾಂಧಿ ಜಯಂತಿ ಇದೆ, ಇದು ಒಂದು ರೀತಿ ಹಿಂಸೆ ಆದಂಗೆ ಆಗುತ್ತೆ, ಇದನ್ನೇನಾದರೂ ಮಾಡಿ ಸರಿ ಮಾಡಬೇಕು ಅಂತೇಳಿ. ಅದೇ ಯೋಚನೆ ಮಾಡಬೇಡಿ ಮೋಟಮ್ಮನವರೇ ಅಂಥೇಳಿ ಪ್ರತಿ ಕುಟುಂಬಕ್ಕೆ 60,000 ರೂಪಾಯಿ ಅವರ ಒಂದು ಇದನ್ನು ಪುನರ್ ವಸತಿ ಇದಕ್ಕೆ ಕೊಟ್ಟಿದ್ದಲ್ದಲೇ ಪ್ರತಿ ಒಂದು ಕುಟುಂಬಕ್ಕೆ 2 ಎಕರೆ ಜಮೀನು ಕೊಟ್ಟಿದ್ದಾರೆ. ಅಲ್ದಲೆ ನಮಗೆ ಕುಡಿಯೋ ನೀರಿನ ತುಂಬ ತೊಂದರೆ ಆಯಿತು ಮಲೆನಾಡಾದರೂ. ನಮ್ಮ ಪಟ್ಟಣಕ್ಕೆ ಹೇಮಾವತಿ ನದಿಯಿಂದ 18 ಕಿಲೋಮೀಟ್ರ್ ಇದೆ ಹೇಮಾವತಿ ನದಿ ಆಚೆ, ಅಲ್ಲಿಂದ ನೀರು ತರಹಾಕಿ ಅರ್ಬನ್ ವಾಟರ್ ಸಪ್ಲೈ ಸ್ಕೀಮ್ಗೆ 4 ಕೋಟಿ ಕೊಟ್ಟು ಇವತ್ತು ಮೂಡಿಗೆರೆ ಜನ ಆ ನೀರು ಕುಡಿತಾ ಇದ್ದಾರೆ. ಹೊಯ್ಸಳ ಕ್ರೀಡಾಂಗಣ ಮಾಡಿದ್ದೀವಿ, 100-ಬೆಡ್ ಹಾಸ್ಪಿಟ್ಲಿಗೆ ಸಹಾಯ ಮಾಡಿದರು.
ಇದೆ. ರಾಜ್ಯದಲ್ಲೂ ಕೂಡ ಬಹಳಷ್ಟು ಈ ಮಧ್ಯಾಹ್ನದ ಬಿಸಿ ಊಟ ಮಕ್ಕಳಿಗೆ ತಂದರು. ತುಂಬ ಇದನ್ನ 53 ಕೆಲಸ ಬೇಗ ಆಗಬೇಕು ಅನ್ನೋದ್ರ ಬಗ್ಗೆ ಭಾಳ ಕಳಕಳಿ ವಹಿಸ್ತಿದ್ರು. ಅವ್ರ ಕಾಲ ನಾನು ಸುವರ್ಣ ಕಾಲ ಅಂತಲೇ ಕರಿತೀನಿ. ಮತ್ತು ಅವರು ಒಬ್ಬ ಸಭ್ಯ ಮತ್ತು ಒಂದು ರೀತಿಯಲ್ಲಿ ಮುತ್ಸದಿ ರಾಜಕಾರಣಿ. ಅವರು ಈ ರಾಜ್ಯದಲ್ಲಿ ಮರೆಯಲಾರದ ಮಾಣಿಕ್ಯ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅವರ ಆತ್ಮಕ್ಕೆ ಶಿರಶಾಂತಿಯನ್ನು ಕೋರ್ತೀನಿ. ಅವ್ರ ಕುಟುಂಬಕ್ಕೆ, ಅವರ ಬೆಂಬಲಿಗಾದ ಅಮ್ಮನಿಗೆ, ಎಲ್ಲರಿಗೂ ಈ ಒಂದು ಸಂಕಟವನ್ನು ಭರಿಸುವ ಒಂದು ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳಿ ನೀವೆಲ್ಲರಿಗೆ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ.